ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಅಂತಿಮವಾಗಿ ಈಗ 5ನೇ ತಾರೀಕು ಬಂದು ಅಂತ ತುಂಬಾ ಜನ ಹೇಳಿದ್ದಾರೆ. ಸೊ ಅದಕ್ಕೂ ಮುಖ್ಯವಾಗಿ ಒಂದು ಪ್ರಶ್ನೆ, ನಮ್ಮಲ್ಲಿ ಸಂಘಟನೆಗಳು ಹರಡಿದು ಹಂಚಿ ಹೋಗಿದವೆ ಅಂತ ನಿಮ್ಗೆ ಅನ್ಸಲ್ವಾ? ಹಾಗಾಗ್ಬಿಟ್ಟಿದೆ. ಇದಕ್ಕೆ ಮೂಲ ಕಾರಣನೇ ರಾಜಕೀಯ ಅಂತಲೂ ಹೇಳ್ಬೋದು. ನಾನು ಈ ಪಕ್ಷದವನು, ಅವ್ರ ಮಾತು ಕೇಳಬಾರ್ದು, ನಾನು ಒಂದು ಸಂಘಟನೆ ಮಾಡ್ಕೊತೀನಿ, ನಾನು ಈ ಸಂಘಟನೆ ಮಾಡ್ಕೊತೀನಿ. ಇವತ್ತು ಹರಿದು ಹಂಚಿ ಹೋಗೋದಕ್ಕೆ ಕಾರಣ ಬೆಂಗಳೂರಲ್ಲಿ 3,500ಕ್ಕೂ ಹೆಚ್ಚು ಸಂಘಟನೆಗಳಿದ್ದಾವೆ. ಬೆಂಗಳೂರು ಒಂದರಲ್ಲೇ ಇದೆ, ಹೋಗಿ ನೀವು ತನಿಖೆ ಮಾಡ್ಬೋದು, ಅದರಲ್ಲಿದೆ. ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿ ಮೊಕದೊಮ್ಮೆ ಆಗಿದೆ. ಆದರೆ ಬೀದಿಗಿಳಿದು ಹೋರಾಟ ಮಾಡುವಂಥವರು ಬೆರಳೆಣಿಕೆ ಎಷ್ಟು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಸಂಘಟನೆಗಳು. ಇಷ್ಟು ಬಿಟ್ಟರೆ ಇನ್ನು ಬೇರೆಯವರೆಲ್ಲ ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದಾರೋ ಏನು ಮಾಡಿದ್ದಾರೋ, ಅವ್ರು ಯಾವ ಕಟ್ಟುಪಾಡಿಗೆ ಬಿದ್ದು ಒಂದು ಸಂಘ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಹೋರಾಟ ಮಾಡುವಂಥವ್ರು ಇವತ್ತು ಸಾಕಷ್ಟು ಜನ ಬೀದಿಗಿಳಿದು ಕೆಲವೇ ಜನಗಳು ಬಂದಿದ್ದಾರೆ. 3,500ಕ್ಕೂ ಹೆಚ್ಚು ಸಂಘಟನೆಯವರೆಲ್ಲ ಬೀದಿಗಿಳಿದ್ರೆ ವಿಧಾನಸೌಧ ಅನ್ನೋದು ಹೋರಾಟಗಾರರ ಮುಂದೆ ಏನೂ ಅಲ್ಲ, ವಿಧಾನಸೌಧ ಮುತ್ತಿಗೆ ಹಾಕಬಹುದು, ನಮ್ಮ ಕನ್ನಡದ ಹಕ್ಕುಗಳನ್ನ ನಾವು ತಗೊಂಬಹುದು. ಅದೇ ಸತ್ಯ, ಇಳಿಯಲ್ಲ. ನಮಗೆ ಯಾಕೆ ಬೇಕು ಅನ್ನೋರು ಇವತ್ತು ಜಾಸ್ತಿ ಆಗಿದ್ದಾರೆ, ಸಾಮಾಜಿಕ ಜಾಲತಾಣಗಳ ಹೋರಾಟಗಾರರು ಜಾಸ್ತಿ ಆಗಿದ್ದಾರೆ, ಅವರು ಜಾಸ್ತಿ ಆಗಿದ್ದಾರೆ. ಇನ್ನೆಲ್ಲೋ ಹೋರಾಟ ಮಾಡ್ತಾ ಇದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಕೆಲವರು ಏನು ಮಾಡ್ತಾರೆ ಫೇಸ್ಬುಕ್ಕಲ್ಲೇ ಹೋರಾಟ ಮಾಡಿಬಿಡ್ತಾರೆ. ಆಗೋಯ್ತು ಅವ್ರಿಗೆ ಫೇಸ್ಬುಕ್ಕಲ್ಲಿ 20 ಲೈಕ್ ಬಂದುಬಿಟ್ರೆ ನಮ್ಮ ಸಂಘಟನೆ 1 ಲೈಕ್ ಆಗೋಯ್ತು, ನಾವು ಹೋರಾಟಗಾರರು ಅನ್ನೋದು ಈಗ ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ಪರಿಸ್ಥಿತಿಗಿಂತ ಮನಸ್ಥಿತಿಗಳೇ ಹೇಗಿರಬೇಕಾದ್ರೆ ಅದು ತೀರ್ಬೋದು. ಮನಸ್ಥಿತಿ ಹಾಗಾದಾಗ ಪರಿಸ್ಥಿತಿ ಆ ಥರ ಆಡಿಸುತ್ತೆ ಖಂಡಿತ. ಸೊ ಈಗ 5ನೇ ತಾರೀಕು ಬಂದ್ ಇದೆಯೋ ಇಲ್ವೋ, ಅಂಡ್ ಇದ್ರೆ ನಿಮ್ಮ ಬೆಂಬಲ ಇದೆಯೋ ಇಲ್ವೋ? ಕರ್ನಾಟಕ ಬಂದ್ ಅದು ತೀರ್ಮಾನ ಆಗಿರುವಂಥ ಪ್ರಶ್ನೆ. ವೈಯಕ್ತಿಕವಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಅಂತ ಏನಿದೆ, ನಾವು ಬೆಂಬಲ ಕೊಡೋದಿಲ್ಲ, ಬಂದನ್ನ ನಾವು ಅನುಸರಣೆ ಮಾಡಲ್ಲ. ಕಾರಣ ಇಷ್ಟೇ. ಈಗ 8-9 ತಿಂಗಳಿಂದ ಕೊರೋನಾ ಅನ್ನೋ ಒಂದು COVID-19 ಅನ್ನೋ ಬಂದು ಜನಗಳು ತತ್ತರಿಸಿ ಹೋಗಿದ್ದಾರೆ. ಈ ಬರೆ ಮೇಲೆ ಬರೆ ಬೀಳೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಹೋರಾಟ ಮಾಡೋಣ, ಅವರು ಪ್ರಾಧಿಕಾರ ಕೊಟ್ಟಿದ್ದಾರೆ, ಪ್ರಾಧಿಕಾರಕ್ಕೆ ಬೀದಿಗಿಳಿದು ಹೋರಾಟಗಳು ಮಾಡೋಣ. ಅದಕ್ಕೆ ಉತ್ತರ ಕರ್ನಾಟಕ ಬಂದ್ ಅಲ್ಲ ಅಂತ ಅನಿಸುತ್ತೆ. ಅದು ನಾವು ಈ ಸಲ ಬಂದ್ಗೆ ಹೋಗೋದಿಲ್ಲ. ಓಕೆ, ಪ್ರತಿಯೊಂದಕ್ಕೂ ಬಂದ್ ಉತ್ತರ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ, ಕರ್ನಾಟಕ ಬಂದ್ ಒಂದೇ ಉತ್ತರ ಅಲ್ಲ, ಬೇರೆ ಬೇರೆ ಹೋರಾಟಗಳನ್ನ ಮಾಡಿ ನಾವು ಉತ್ತರನ ಪಡ್ಕೊಬೋದು. ಬಂದ್ ಅನ್ನೋದು ಸಂಕೇತವಾಗಿ ಹೌದು. ಬಟ್ ಅಂತಿಮವಾಗಿ ನನಗೆ ಅನಿಸೋದು, ಎಲ್ಲಿವರೆಗೂ ಆ ಅಧಿಕಾರದಲ್ಲಿರ್ತಕ್ಕಂಥವ್ರು ತಲೆ ಕೆಡಿಸ್ಕೊಳ್ಳೋದಿಲ್ವೋ, ನಿಮ್ಮ ಕೂಗು ಅವ್ರಿಗೆ ಮುಟ್ಟೋದಿಲ್ವೋ, ನೀವು ಇಡೀ ರಾಜ್ಯನ ಮುಚ್ಚಾಕಿದ್ರೂ ಅದು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸುತ್ತೆ. ಖಂಡಿತ, ಇದನ್ನು ನಮಗೆ ಬೇಕಾಗಿರೋದು ಅಧಿಕಾರದಲ್ಲಿ ಇರುವವರು ಕನ್ನಡಿಗರಿಗೆ ಕರ್ನಾಟಕ ರಾಜ್ಯಕ್ಕೆ ಸ್ಪಂದಿಸಬೇಕು. ಅವ್ರು ಎಲ್ಲಿವರೆಗೂ ಸ್ಪಂದಿಸೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟಗಾರರು ಏನೇ ಮಾಡಿದರೂ ಕರ್ನಾಟಕ ಒಂದು ಸ್ಥಿತಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಇದು ಕರ್ನಾಟಕ ಅನ್ನೋದು ಏನಾಗಿದೆ ಅಂದರೆ, ಪರಭಾಷಿಕರು ಬೇರೆ ಬೇರೆ ಜಾತಿವಾರುಗಳು ಎಲ್ಲ ಬಂದು ನೆಲೆಸಿರುವಂಥದ್ದು ತುಂಬ ಹೇರಳವಾಗಿದೆ. ಅದರಲ್ಲೂ ನಮ್ಮ ಬೆಂಗಳೂರು ಅನ್ನೋದು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಕನ್ನಡಿಗರನ್ನ ಒಂದು ದಿವಸ ಹುಡುಕುವಂಥ ಪರಿಸ್ಥಿತಿ ಬರ್ಬೋದು ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಹೇಳೋದು, ಎಲ್ಲಿವರೆಗೂ ಜನಪ್ರತಿನಿಧಿಗಳು ನಮ್ಮ ಕನ್ನಡಿಗರಿಗೆ ಸಹಕಾರ ಕೊಡೋದಿಲ್ವೋ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಇಂಜುರಿಯೋ ಮಾತೇ ಇಲ್ಲ, ನಾಡು ನುಡಿ ನೆಲಕ್ಕೋಸ್ಕರ ನಮ್ಮ ಹೋರಾಟ ಶತಸಿದ್ಧ.